ಸರ್ವ ಶರಣ ಬಂಧುಗಳಲ್ಲಿ ಶರಣ ಶರಣಾರ್ಥಿ. ಇದೇ ಮಾರ್ಚ್ 4 ಮತ್ತು 5 ನಡೆಯುವ ಜಾಗತಿಕ ಲಿಂಗಾಯತ ಮಹಾಸಭದ ಅಡಿಯಲ್ಲಿ ಪ್ರಥಮ ಲಿಂಗಾಯತ ಮಹಾಧಿವೇಶನ ಗುರು ಬಸವಣ್ಣವರ ಕಾರ್ಯಕ್ಷೇತ್ರವಾದ ಬಸವ ಕಲ್ಯಾಣದಲ್ಲಿ ಜರುಗ್ತಾ ಇದೆ. ನಾಡಿನ ಮತ್ತು ಹೊರನಾಡಿನ ಸಮಸ್ತ ಶರಣ ಬಂಧುಗಳು ಈ ಒಂದು ಪ್ರಥಮ ಲಿಂಗಾಯತ ಮಹಾ ಅಧಿವೇಶನದಲ್ಲಿ ಪಾಲ್ಗೊಳ್ಳಬೇಕು ಮತ್ತು ವರ್ಗಾತೀತವಾಗಿ ವರ್ಣಾತೀತವಾಗಿ ಎಲ್ಲರೂ ಕೂಡ ಲಿಂಗಾಯತ ಒಂದು ಸ್ವತಂತ್ರ ಧರ್ಮ. ಈ ಸ್ವತಂತ್ರ ಧರ್ಮಕ್ಕೆ ನಾವು ಈಗಾಗಲೇ ಹಲವಾರು ವರ್ಷಗಳಿಂದ ಮಾನ್ಯತೆಗಾಗಿ ಹೋರಾಟವನ್ನು ಕೂಡ ಆರಂಭಿಸಿದ್ದೀವಿ ಅಂತಕ್ಕಂಥದ್ದು ತಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ. ಆ ದಿಶೆಯಲ್ಲಿ ನಮ್ಮ ಲಿಂಗಾಯತ ಬಂಧುಗಳು ಮುಖ್ಯವಾಗಿ ಲಿಂಗಾಯತ ಬಂಧುಗಳು ಲಿಂಗಾಯತ ಅಂದ್ರೆ ಏನು ಅಂತಕ್ಕಂಥದ್ದನ್ನ ನೀವು ಅವಶ್ಯವಾಗಿ ತಿಳಿಬೇಕಾಗಿದೆ. ಲಿಂಗಾಯತ ಧರ್ಮ ಇದೊಂದು ಸ್ವತಂತ್ರ ಧರ್ಮ. ಪಾಪ ಬಸವಣ್ಣವರು 12ನೇ ಶತಮಾನದಲ್ಲಿ ಈ ಧರ್ಮವನ್ನು ಸಂಸ್ಥಾಪಿಸಿ ನಮಗೆ ಇವತ್ತು ನಮಗೆ ಈ ನಾಡಿಗೆ ಅದನ್ನು ಕೊಟ್ಟಿದ್ದಾರೆ. ನಾವು ನೀವು ಲಿಂಗಾಯತ ಅಂತವರು ಮತ್ತು ಬಸವ ತತ್ವದಲ್ಲಿ ನಂಬಿಕೆ ಉಳ್ಳವರು ಬುದ್ಧ ಬಸವ ಅಂಬೇಡ್ಕರ್ ಮತ್ತು ಕುವೆಂಪು ವಿಚಾರವಾದಿಗಳು ಎಲ್ಲರೂ ಕೂಡ 102 ಏನು ಪಂಗಡದವರು ಕೂಡ ಈ ಒಂದು ಮಹಾ ಅಧಿವೇಶನದಲ್ಲಿ ಪಾಲ್ಗೊಂಡು ತಾವು ಲಿಂಗಾಯತದ ವಿಚಾರಗಳನ್ನು ತಿಳ್ಕೋಬೇಕು. ಗುರು ಬಸವಣ್ಣವರ ಒಂದು 12ನೇ ಶತಮಾನದ ಕ್ರಾಂತಿ ಯಾಕೆ ನಮಗೆ ಬಹಳ ಮುಖ್ಯ ಆಗಿತ್ತೆ ಅಂತಕ್ಕಂಥ ವಿಚಾರ ಕೂಡ ನಾವು ನೀವೆಲ್ಲರೂ ತಿಳ್ಕೋಬೇಕಾಗಿದೆ. ಹಾಗಾಗಿ ತಾವೆಲ್ಲರೂ ಕುಟುಂಬ ಸಮೇತ ಪ್ರಥಮ ಅಧಿವೇಶನದಲ್ಲಿ ಪಾಲ್ಗೊಳ್ಬೇಕಂತೇಳಿ ನಿಮ್ಮಲ್ಲಿ ನಾನು ಕಳಕಳಿಯ ವಿನಂತಿಯನ್ನು ಮಾಡ್ತೀನಿ. ಈ ಒಂದು ನನಗೆ ಇವನ್ನ ಒಂದು ಸದಾವಕಾಶ ಇಂಗ್ಲೆಂಡ್ಗೆ ಬಂದು ಇವತ್ತು ಅಪ್ಪ ಬಸವಣ್ಣವರ ಒಂದು ಪ್ರತಿಮೆ ಮುಂದಗಡೆ ಅವರನ್ನು ನೋಡಿ ಬಹಳ ಆನಂದ ಆಗಿದೆ. ನಮ್ಮ ಕುಟುಂಬ ವರ್ಗ ಮತ್ತು ನಮ್ಮ ಸ್ನೇಹಿತವರಿಗೆಲ್ಲ ನಮ್ಮ ಬಸವ ಬಂಧುಗಳು ಜಾಗತಿಕ ಲಿಂಗಾಯತ ಮಹಾಸಭದ ಎಲ್ಲ ಸರ್ವ ಸದಸ್ಯರು ಇವತ್ತು ಇಲ್ಲಿ ಆಯೋಜನೆ ಆಗಿದ್ದು ನಮಗೆ ಬಹಳ ಆನಂದ ಆಗಿದೆ. ಈ ಮುಖೇನ ನಾನು ಇಲ್ಲಿ ಲಂಡನ್ನಿಂದನೇ ಇವತ್ತು ನಾನು ನಿಮಗೆಲ್ಲರಿಗೂ ಕೂಡ ವಿನಂತಿಯನ್ನು ಮಾಡ್ತೀನಿ. ಪ್ರಥಮ ಅಧಿವೇಶನಕ್ಕೆ ತಾವೆಲ್ಲರೂ ಬಂದು ಯಶಸ್ವಿಗೊಳಿಸ್ಬೇಕಂತೇಳಿ ಮತ್ತೊಮ್ಮೆ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ನಾನು ಶಂಕರಪ್ಪ ಬೇವೂರು ಅಂತೇಳಿ ಬೇವೂರು ಜಾಗತಿಕ ಲಿಂಗಾಯತ ಮಹಾಸಭ ಬೆಂಗಳೂರು ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ನಿಮ್ಮೆಲ್ಲರಿಗೂ ಶರಣುಗಳನ್ನು ಸಮರ್ಪಿಸ್ತೀನಿ. ಶರಣು ಶರಣಾರ್ಥಿ.